ಸರ್ ಎನ್ ಪಿ ಎಸ್ ಹೋರಾಟ ಸರ್ಕಾರಿ ನೌಕರ ಎನ್ ಪಿ ಎಸ್ ಹೋರಾಟ ಎಲ್ಲಿಗೆ ಬಂತು ಈಗಾಗಲೇ ಸರ್ಕಾರದಿಂದ 7ನೇ ವೇತನ ಆಯೋಗವನ್ನು ರಚನೆ ಮಾಡಿದ್ದಾರೆ ಅಧ್ಯಕ್ಷ ಅಪಾಯಿಂಟ್ ಮಾಡಿದ್ದಾರೆ ಈಗಾಗಲೇ ಸದಸ್ಯನು ಕೂಡ ಅಪಾಯಿಂಟ್ ಮಾಡಿದ್ದಾರೆ ಜೊತೆಗೆ ಈಗಾಗಲೇ ಕಚೇರಿ ವ್ಯವಸ್ಥೆ ಕೂಡ ಮಾಡ್ಕೊಂಡಿ ಸರ್ಕಾರನೇ ಕೋಸಂ ಸರ್ಕಾರ ಮಾಡಿದೆ ಜೊತೆಗೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಓಪಿಎಸ್ ರದ್ದುಪಡಿಸಬೇಕು ಅಲ್ಲ ಓಪಿಎಸ್ ಜಾರಿಗೆ ಬರಬೇಕು एन पी एस न रद्दपड़स्बेकु अन्नोदु होराट इदे अदन्न नेतृत्व शांताराम अंत बेंगळूरिन मित्ररु होराट माड्ता इद्दारे इडी राज्यन अवरु कूड सुत्तिद्दारे नावु सरकार नौकर अवरु नम्म भाग बेरे अल्ल अवरिगे ताळ्मेयिंद इरि मूरु वर्ष सुम्मने इद्दिरि इवाग याके होराट माड्तिद्दीरा ಏಳನೇ वेतन आयोगद फैलु मान्य मुख्यमंत्रिगळिगे होग्ता इदे सरकारक्के होग्ता इदे ई बड्जेट अल्लि 12200 कोटि रूपायिगळन्न नावु अलोकेशन माड्ता इद्दारे ईग नीवु होग्रे ನಮ್ಮ ಫೈಲ್ 40% ಕೇಳ್ತಾ ಇದ್ದೇವೆ 40% ಕೇಳಿದ್ರೆ ಬಂದು ನೀವೇನಾದರೂ ಕಡಿಮೆ ಕೊಟ್ಟರೆ ಅದಕ್ಕೆ ಎನ್ಪಿಎಸ್ ನೌಕರ ಸಂಘದ ಹೊಣೆ ಅಂತ ನಾನು ಇವತ್ತು ಬೆಳಗ್ಗೆ ಕೂಡ ಅವರನ್ನು ಭೇಟಿ ಮಾಡಿ ಹೇಳಿದ್ದೀನಿ ಇದಕ್ಕೆ ತಾಳ್ಮೆಯಿಂದ ಇರಬೇಕು ನಾವು ಯಾವುದೇ ಕಾರಣಕ್ಕೂ ಎನ್ಪಿಎಸ್ ರದ್ದು ಮಾಡಕ್ಕೆ ನಮ್ಮ ಎರಡನೇ ಹೋರಾಟ ಇದೆ ಜನವರಿ ಅಥವಾ ಫೆಬ್ರವರಿ ಮಾರ್ಚ್ ಆದಮೇಲೆ ಈ ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಕೂಡ ಸಿದ್ಧರಾಗಿದ್ದೇವೆ ಸರ್ಕಾರ ನೌಕರ ಸಂಘ ಸಂಪೂರ್ಣವಾಗಿ ಓಪಿಎಸ್ ನ ಜಾರಿಗೆ ಬರಬೇಕು ಅನ್ನೋದರಲ್ಲಿ ನಾವು ಸಂಪೂರ್ಣ ಸಹಕಾರ ಕೊಡ್ತಿದ್ದೇವೆ ಆಗಲೇ ಹೇಳಿದ್ದೇವೆ ಆದರೆ ಅವರೇ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಅನ್ನೋದು ನನ್ನ ಭಾವನೆ ಇದೆ ಸರ್ ಈ ಪುಣ್ಯಕೋಟಿ ಯೋಜನೆ ತುಮಕೂರು ಜಿಲ್ಲೆ ಸರ್ಕಾರದ ನೌಕರರು ಯಾವ ಮಟ್ಟದಲ್ಲಿ ಸ್ಪಂದಿಸಿದ್ದಾರೆ ಪುಣ್ಯಕೋಟಿ ಯೋಜನೆ ನಿಜಕ್ಕೂ ಕೂಡ ಬಹಳ ಅದ್ಭುತವಾದ ಯೋಜನೆ ಯಾವ ಸರ್ಕಾರ ಕೂಡ ಇಂತ ಒಂದು ಯೋಜನೆ ತರಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ ಅವರು ನಾವೆಲ್ಲರೂ ಕೂಡ ಪದಾಧಿಕಾರಿಗಳು ಭೇಟಿ ಮಾಡಿದಾಗ ಇದೊಂದು ಯೋಜನೆ ಆಗ್ತಾ ಇದೆ ಅವರೇನು ಹಣ ಕೊಡಿ ಅಂತ ಕೇಳಲಿಲ್ಲ ಆಕ್ಚುಲಿ ನಾವೇ ಅನ್ಕೊಂಡ್ವಿ ಇಂಥ ಯೋಜನೆಯನ್ನು ನಾವೇ ಯಾಕೆ ಸರ್ಕಾರನ ಸಂಪೂರ್ಣ ಬೆಂಬಲ ಕೊಡಬಾರ್ದು ನಾವು ಡಿಸೈಡ್ ಮಾಡಿ ರಾಜ್ಯದ ಮನ್ಯ ರಾಜ್ಯಸದ ಷಡಕ್ಷರಿ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ಭೇಟಿ ಮಾಡಿ ಅದಕ್ಕೆ ಒಪ್ಪಿಗೆ ಪತ್ರ ಕೊಟ್ಟು ನಾವು ಈಗಾಗಲೇ ಸಾಕಷ್ಟು ಈಗಾಗಲೇ ಸಂಪೂರ್ಣವಾಗಿ ಶೇಕಡ 99 ಭಾಗ ಎಲ್ಲರೂ ಕೂಡ ಅವರ ವೇತನದಲ್ಲಿ ಕೊಟ್ಟಿದ್ದಾರೆ ಕೆಲವೇ ಒಂದು ಮಂದಿಗಳು ಕೆಲ ನಾನು ನೋಡಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಆರೋಗ್ಯ ಇಲಾಖೆಯ ವೈದ್ಯರೇ ಬರ್ಕೊಂಡಿದ್ದಾರೆ 4-5 ಜನ ನನ್ನ ದುಡ್ಡಿಡಿ 11 ಸಾವಿರ ದುಡ್ಡಿಡಿ ಬೇಡ ಅಂತ ಯಾವ ನ್ಯಾಯಾರಿ ಇದು ಅಟ್ಲೀಸ್ಟ್ ಡಾಕ್ಟರ್ಗಳಿಗೆ ಹೇಳಿದೆ ಯಾವ ಕಷ್ಟ ಸರ್ಕಾರನವರ ನೆನಪು ಬರ್ತದೆ ಸೌಲತ್ ಬಂದ್ರೆ ಅವರಿಗೂ ಬರ್ತದೆ ಆದ್ರೆ 4 ಜನ ಬರ್ಕೊಟ್ಟು ನಾವು ಕನ್ವಿನ್ಸ್ ಮಾಡಿದ್ವಿ ವಾಪಸ್ ತಗೊಂಡ್ರೆ ಆ ಪ್ರಶ್ನೆ ಬೇರೆ ಆದ್ರೆ ಒಬ್ಬ ವೈದ್ಯರಿಗಾಗಿ ಈ ತರ ವಾಪಸ್ ತಗೊಳ್ಳೋದು ನಿಜವಾಗ್ಲೂ ಬಹಳ ಅನ್ಯಾಯ ಆಗ್ತದೆ ಆದ್ರೆ ಕಂದಲಕ್ಕೆ ಇರಬಹುದು ಬೇರೆ ಎಲ್ಲಕ್ಕೆ ಇರಬಹುದು ಸಂಪೂರ್ಣವಾಗಿ ಅವರ ವೇತನವನ್ನ ಕಡಿಸಿಕೊಳ್ಳೋಕೆ ಸಂಪೂರ್ಣ ಬೆಂಬಲ ಇದ್ದಾರೆ ಈಗಾಗಲೇ ಪುಣ್ಯಕೋಟಿ ಯೋಜನೆಗೆ ಸಾಕಷ್ಟು ಹಣ ಸರ್ಕಾರಕ್ಕೆ ಹೋಗಿದೆ ನಮ್ಮ ಜಿಲ್ಲೆಯಿಂದ ಇದು ರಾಜ್ಯ ಹೋಗಿದೆ ತುಮಕೂರಲ್ಲ ಈ ರಾಜ್ಯ ಬೆಂಬಲ ಕೊಟ್ಟಿದ್ದೀವಿ ನಾವು ಈಗ ನೀವು ಅಧ್ಯಕ್ಷರಾಗ ಈ ಅವಧಿನಲ್ಲಿ ನೀವು ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಯಾವ ಯಾವ ತರದ ಬೆನಿಫಿಟ್ ಕೊಟ್ಟಿದ್ದೀರಾ ಸರ್ ಸರ್ಕಾರಿ ನೌಕರ ಸರ್ಕಾರಿ ನೌಕರ ಸಂಘ ಪ್ರಾರಂಭ ನಮ್ಮ ಅವಧಿ ಪ್ರಾರಂಭ ಆಗ 19 ನಿಸಲ್ಲಿ ನಾವೆಲ್ಲ ಬಂದ್ವಿ ನಾ ಬಂದಾಗ ಇಟ್ ರಾಜ್ಯದಲ್ಲಿ ಕೇವಲ 77 ಲಕ್ಷ ರೂಪಾಯಿ ಹಿಂದಿನ ಅವಧಿ ಕೊಟ್ಟದ್ರು ನಮಗೆ ಇವತ್ತು ನಾವು ಏನಿಲ್ಲ ಅಂದ್ರೂ ಒಂದು 30-40 ಕೋಟಿ ರೂಪಾಯಿ ಸರ್ಕಾರ ನೌಕರ ಹಣ ಇಟ್ಟಿದ್ದೀನಿ ಹಣನ ಸದುಪಯೋಗ ಮಾಡ್ತಾ ಇದ್ದೀನಿ ನಾವು ಪ್ರತಿಯೊಂದು ವಿಭಾಗ ಕ್ರೀಡೆ ಇರಬಹುದು ಅವರ ಈಗಾಗಲೇ ಕ್ಯಾಶ್ಲೆಸ್ ಒಬ್ಬ ಸರ್ಕಾರಿ ನೌಕರ ಅನಾರೋಗ್ಯದಿಂದ ಪೀಡಿತ ಆದರೆ ಅವನಿಗೆ ಸುಮಾರು 15-ದಿಂದ 20 ಲಕ್ಷ ರೂಪಾಯಿ ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾಗಲಿ ಅಷ್ಟು ಹಣವನ್ನು ಸರ್ಕಾರ ಬಸ್ಲಿಕ್ಕೆ ಕ್ಯಾಶ್ಲೆಸ್ ಅವನೇನು ಬೇಡ ನಾನು ಕಾರ್ಡ್ ಕೊಡ್ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದೆ ಆ ಕಾರ್ಡ್ ತಗೊಂಡಾಗ ಹಾಸ್ಪಿಟ್ಲಿಗೆ ಕೊಟ್ಟರು ಇಡೀ ಅವರ ಕುಟುಂಬ ಆಗಲಿ ಅಥವಾ ಅವರ ತಂದೆ ಕುಟುಂಬ ಅಥವಾ ಅವರ ಹೆಂಡತಿ ಕುಟುಂಬ ಯಾರೇ ಇರಬಹುದು ಪತ್ನಿ ಇದ್ದರೆ ಪತಿ ತಂದೆ ತಾಯಿ ಕೊಡ್ತೀವಿ ಪತಿ ಇದ್ದರೆ ಅವರ ಇಡೀ ಕುಟುಂಬಕ್ಕೆ ಉಚಿತವಾಗಿ ಕ್ಯಾಶ್ಲೆಸ್ ಅದನ್ನು ಮಾಡಿದ್ದೀವಿ ಕೆಜಿಡಿ ಗಣಕೀಕರಣ ಮಾಡಿದ್ದೀವಿ ಮತ್ತೆ ಇನ್ನೂ ಅನೇಕ ನಾವು ಪ್ರತಿ ವಿದೇಶಿಗರ ಪಾಸ್ಪೋರ್ಟ್ ತೊಂದರೆ ಆಗೋದು ಅದನ್ನು ಮಾಡಿಕೊಟ್ಟಿದ್ದೀವಿ ಈಗೆಲ್ಲ ಸರ್ಕಾರದ ಸೌಲತ್ತುಗಳನ್ನು ಸಂಪೂರ್ಣವಾಗಿ ಕೊಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಸರ್ಕಾರ ಸಂಘ ಪಡೆದಿದೆ ಸುಮಾರು 13-14 ಆದೇಶ ಫಾರ್ ಎಕ್ಸಾಂಪಲ್ ಇರ್ಬೋದು ಯಾವುದೇ ಒಬ್ಬ ಅಧಿಕಾರಿ ಅಥವಾ ನೌಕರ ವಿರುದ್ಧ ಒಂದು ಸಣ್ಣ ಪಿಟಿಷನ್ ಒಂದು ಅರ್ಜಿ ಹಾಕಿ ಬರೆದ್ರೆ ಆ ಪಿಟಿಷನ್ ಇಟ್ಕೊಂಡು ಸಾಕಷ್ಟು ತೊಂದರೆ ಕೊಡೋರು ಅದರಲ್ಲಿ ವಿಳಾಸ ಇರ್ತಿರಲಿಲ್ಲ ಸಾಕಷ್ಟು ದೂರ ಇರ್ತಿರಲಿಲ್ಲ ಅದಕ್ಕೆ ಏನು ಮಾಡಿದ್ವಿ ನಾವು ಅಂತಂದ್ರೆ ಈಗ ಪೂರ್ಣವಾಗಿ ಅವನ ವಿಳಾಸ ಕೊಡಬೇಕು ಅವನ ಆಧಾರ್ ಕಾರ್ಡ್ ಕೊಡಬೇಕು ಅಥವಾ ಅವನ ಯಾವುದೋ ಒಂದು ಡಾಕ್ಯುಮೆಂಟ್ ಕೊಡಬೇಕು ಮತ್ತೆ ದೂರಿನ ಸಂಪೂರ್ಣವಾದ ಮಾಹಿತಿಯನ್ನು ಅವರ ಅಧಿಕಾರಿ ತನಿಖಾ ಅಧಿಕಾರಿ ಕೊಟ್ಟರೆ ಅದು ಜಿನೇನ ನಾಟಕದ ಪರಿಶೀಲನೆ ಮಾಡಿ ಅದಕ್ಕೆ ಎನ್ಕ್ವೈರಿಗೆ ಅಥವಾ ನೋಟಿಸ್ ಕೊಡ ಪ್ರಾರಂಭ ಮಾಡ್ತಾರೆ ಇದನ್ನು ತಪ್ಪಿಸಿದ್ದೀವಿ ಅನ್ನೆಸೆಸರಿ ಕಾಂಪ್ಲಿಕೇಷನ್ ಸಣ್ಣ ಸಣ್ಣ ಅರ್ಜಿ ಕೊಟ್ಟು ದೂರನ್ನು ಸರ್ಕಾರ ಹಿಂಸೆ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಕೈ ಬಿಡಿಸಿದ್ದೆ ಅದೊಂದು ಕೂಡ ನೌಕರಿಗೆ ಒಂದು ಸವಲತ್ತು ಮಾಡಿಕೊಟ್ಟಿದ್ದೀವಿ ಸರಿಗೆ ಸರ್ಕಾರಿ ನೌಕರರು ಬಹಳಷ್ಟು ಕೆಲವು ಕಚೇರಿನಲ್ಲಿ ಕಾರ್ಯ ಒತ್ತಡ ಜಾಸ್ತಿ ಅಂತ ಹೇಳ್ತಾರೆ ಇಲ್ಲಿ ಸಿಬ್ಬಂದಿ ಕೊರತೆ ಇರೋದಕ್ಕೆ ಈ ಒತ್ತಡ ಜಾಸ್ತಿ ಆಗ್ತಾ ಇದೆಯಾ ಅದಕ್ಕೇನು ಒಂದು ಸಿಬ್ಬಂದಿ ಕೊರತೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2,20,000 ಹುದ್ದೆ ಖಾಲಿ ಇದೆ ತುಮಕೂರಲ್ಲಿ ಅವರೇ ನಮ್ಮದು ಕೂಡ ಒಂದು 40,000 ಹುದ್ದೆ ಖಾಲಿ ಇದೆ 40,000 ಹುದ್ದೆ ಖಾಲಿ ಇದೆ
ಹೀಗೆ ಎಲ್ಲ ಹಂತದಲ್ಲಿ ಈಗ ನಾನು ಕೋರ್ಪೊರೇಟ್ ಹಾಸ್ಪಿಟಲ್ ಫಾರ್ ಎಕ್ಸಾಂಪಲ್ ಕೊಟ್ಟೆ 3200 ಪೋಸ್ಟಲ್ಲಿ ತುಮಕೂರು ಗವರ್ನಮೆಂಟ್ ಹಾಸ್ಪಿಟಲಲ್ಲೇ 42 ಪೋಸ್ಟ್ ಖಾಲಿ ಇದೆ ಗವರ್ನಮೆಂಟ್ ಹಾಸ್ಪಿಟಲ್ ಎಕ್ಸಾಂಪಲ್ ನನ್ನ ಇಲಾಖೆಯಲ್ಲಿ ಸುಮಾರು ಕಂದಾಯ ಇಲಾಖೆಯಲ್ಲಿ ಸುಮಾರು 30-40 ಪೋಸ್ಟ್ ಖಾಲಿ ಇದೆ ಎಲ್ಲಿ ಸರ್ವಿಸ್ ಕೊಡ್ತೀವಿ ಅಲ್ಲೇ ಹುದ್ದೆ ಖಾಲಿ ಇದ್ದರೆ ಒತ್ತಡ ಬೇರೆಯವ್ರು ಬಿಡುತ್ತೆ ಮಾಡ್ತಾನೆ ಮಾಡ್ತಾನೆ ಅಂತ ಒಬ್ಬರ ಮೇಲೆ ಒತ್ತಡ ಹಾಕೋದು ಮಾಡದಲ್ಲೇ ಅಡ್ಡಾಡ್ತಾರೆ ಪ್ರತಿ ಕಚೇರಿ ನೋಡಿ ನಾನು ನೋಡಿ ನನ್ನ ಕಚೇರಿ ಕಂದಾಯ ಇಲಾಖೆಯಲ್ಲಿದೆ 5-6 ಜನ ಕೆಲಸನೇ ಮಾಡಲ್ಲ ಸಂಬಳ ಕೊಡ್ತಾ ಇದೆ ಅವರಿಗೆ ಈ ರೀತಿ ಒಂದು ಕಚೇರಿಯಲ್ಲಿ 5 ಜನ ಕೆಲಸ ಮಾಡಲ್ಲ ಅಂದ್ರೆ 81 ಇಲಾಖೆ 8 5 ಹಾಕೊಳ್ಳಿ ಎಷ್ಟು ಆಗ್ತದೆ ಒಂದು ತಾಲೂಕಲ್ಲಿ ಒಂದು ತಾಲೂಕಲ್ಲಿ 40 ಜನ 45 ಜನಕ್ಕೆ ಸರ್ಕಾರ ಉಚಿತ ಸಂಬಳ ಕೊಟ್ರೆ ಇಡಿ ರಾಜ್ಯ 170 ತಾಲೂಕು 85 ಇಂಟು 175 ಇಂಟು ಆಕಡೆ 40 ಜನ ಇಂತ ವೇಸ್ಟ್ ಫೆಲೋಸ್ ಸರ್ಕಾರ ನೌಕರಿ ಇದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಕೆಲಸ ಮಾಡಿದವರು ಇದ್ದಾರೆ ಅದು ದಂಡನೆ ಇದೆ ನಾವು ಅವರ ಬಗ್ಗೆ ಮಾತಾಡಲ್ಲ ಯಾರು ಕೆಲಸ ಮಾಡ್ತಾರೆ ಅವರು ಮಾಡಲ್ಲ ಅಂತ ಇವರಿಗೆ ಒತ್ತಡ ಹಾಕ್ತಿದ್ರು ಚೆನ್ನಾಗಿ ನಮ್ಮ ಹಳ್ಳಿ ಕಡೆ ಗಾದೆ ಹೇಳ್ತಾರೆ ಯಾವ ಎತ್ತು ಚೆನ್ನಾಗಿ ಆರು ಉಳ್ತದೆ ಅದನ್ನೇ ಓಡಿಸ್ತೀವಲ್ಲ ಹಂಗಾಗಿದೆ ಕತೆ ನಮ್ಮಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರಿಗೆ ಕೆಲಸ ಮಾಡ್ಸೋದು ಯಾರು ಮಾಡಲ್ಲ ಬಿಟ್ಬಿಡೋದು ಯಾಕೆಂದ್ರೆ ಅಧಿಕಾರಿಗಳು ಏನು ಬೇಕು ಅಂದ್ರೆ ಕೆಲಸ ಮಾಡಬೇಕು ಅಧಿಕಾರಿಗಳು ಕೆಲಸ ಮಾಡಬೇಕು ಆದರೆ ಮಾಡಿದ್ರೆ ಬಿಟ್ಕೊಂಡು ಹೋಗೋದು ಈ ಪರಿಸ್ಥಿತಿ ಉಂಟಾಗಿದೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಸರ್ಕಾರಿ ಉದ್ಯೋಗಗಳ ತಕ್ಷಣ ಭರ್ತಿ ಮಾಡಿದ್ರೆ ಎಲ್ಲರೂ ಕೂಡ ಆಗ್ತದೆ ಈ ಡೈಲಿ ವೇಜ್ ಕೆಲಸ ನಿಲ್ಲಿಸೋ ಮೊದಲನೇದಾಗಿ ಯಾಕೆಂದ್ರೆ ಜವಾಬ್ದಾರಿ ಇರಲ್ಲ ಅವರಿಗೆ ಅರೆ ಸರ್ಕಾರಿ ನೌಕರರು ತಂದು ಕೆಲಸ ಮಾಡಿಸೋದ್ರಿಂದ ಜವಾಬ್ದಾರಿ ಇರೋದಿಲ್ಲ ಹೆಂಗ್ ಬೇಕಾದ್ರು ಬರ್ತಾರೆ ಹೆಂಗ್ ಬೇಕಾದ್ರು ಹೋಗ್ತಾರೆ ಅದರಿಂದ ಹುದ್ದೆಗಳು ಭರ್ತಿ ಮಾಡೋದು ಸರ್ಕಾರಕ್ಕೂ ಕೂಡ ಒಂದು ಶಕ್ತಿ ಇರ್ತದೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೇನೆ ಅವ್ರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಅಂತ ನನ್ನ ಭಾವನೆ ಸರಿ ಸರ್ಕಾರದ ಯೋಜನೆಗಳ ಜನರಿಗೆ ತಲುಪಿಸುವ ವಿಚಾರದಲ್ಲಿ ಸರ್ಕಾರಕ್ಕೂ ಜನಗಳಿಗೂ ಮಧ್ಯೆ ಮಧ್ಯವರ್ತಿಗಳ ತರ ಸರ್ಕಾರಿ ನೌಕರರು ಸಿಬ್ಬಂದಿ ಇರ್ತಾರೆ ಈ ಬಹಳಷ್ಟು ಕಚೇರಿಯಲ್ಲಿ ಸಿಬ್ಬಂದಿ ಸ್ಪಂದಿಸ್ತಾ ಇಲ್ಲ ಅಲಸ್ತಾರೆ ಅನ್ನೋ ಒಂದು ಆರೋಪ ಸಾಮಾನ್ಯವಾಗಿ ಕೇಳಿಬರ್ತಾ ಇದೆ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಅದು ಬರ್ತಾ ಇರ್ತದೆ ಸಾಕಷ್ಟು ನಾನು ಕೂಡ ಪತ್ರಿಕೆಯಲ್ಲಿ ನೋಡ್ತಾ ಇರ್ತೀನಿ ಸಾಕಷ್ಟು ದೂರುಗಳು ಬರ್ತಾ ಇರ್ತೀವಲ್ಲ ಕೆಲವೊಂದು ಇಲಾಖೆ ಅಂದರೆ ಸಾರ್ವಜನಿಕರಿಗೆ ಹತ್ತಿರ ಇಲಾಖೆ ಆಗುವಂತ ಅಂದ್ರೆ ಆರೋಗ್ಯ ಇಲಾಖೆ ಇರಬಹುದು ಕಂದಾಯ ಇಲಾಖೆ ಇರಬಹುದು ಆರ್ಡಿಪಿಆರ್ ಇರಬಹುದು ಗ್ರಾಮೀಣಾಭಿವೃದ್ಧಿ ಈ ತರ ಸಾರ್ವಜನಿಕರಿಗೆ ಬಹಳ ಹತ್ತಿರವಾಗಿ ಮಾಡುವಂತ ಕೆಲಸಗಳನ್ನು ನಾವೆಲ್ಲರೂ ಕೂಡ ಶ್ರಮವಹಿಸಿ ಮಾಡಬೇಕಾಗ್ತದೆ ಮನೆ ಮುಖ್ಯಮಂತ್ರಿ ಲಾಸ್ಟ್ ಟೈಮ್ ಹೇಳಿದ್ರು ಇನ್ನು ಒಂದು ಅವರ್ ಹೆಚ್ಚು ಕೆಲಸ ಮಾಡಿ ಇರ್ತೀವಿ ಈಗಾಗಲೇ ನಾವು ಕೂಡ ಕಚೇರಿ ಬಿಡೋ ಟೈಮಿಂಗ್ಸ್ 7 ಗಂಟೆ ಆಗೈತೆ ನಾವೆಲ್ಲ ಜವಾಬ್ದಾರಿ ಇರೋಲ್ಲ ಕಚೇರಿ 7 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ನಾವು ಕೂಡ ನಿವಾರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಈಗಾಗಲೇ ತಾವು ನೋಡಿರ್ಬೋದು 72 ಗಂಟೆಯಲ್ಲಿ ಪಿಂಚಣಿ ಜಾರಿ ಮಾಡಬೇಕು ಅಂತ ಇದೆ ನಾವು 72 ಗಂಟೆ ಪಿಂಚಣಿ ಕೊಡ್ತಾ ಇದ್ದೀವಿ ಕದ್ದ ಲೆಕ್ಕಿನಲ್ಲಿ ಸರ್ಕಾರದ ಯೋಜನೆಗಳನ್ನು ಸಂಪೂರ್ಣವಾಗಿ ಜಾರಿಗೆಗೊಳಿಸುವಂತ ಸರ್ಕಾರದ ಕೆಲಸ ಮಾಡೋಕ್ಕೆ ಸಾಕಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಕೆಲವೊಂದು ದೂರು ಬರ್ತದೆ ಅಂಥವ್ರನ್ನ ದಂಡನೆ ಮಾಡಿನ ಸರ್ಕಾರ ನೋಗ ಸಂಘ ಬರೋದಿಲ್ಲ ಇಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಬೆಲೆ ಕೊಡಬೇಕು ಅಂತ ನಮ್ಮ ಸಂಘದ ಧ್ಯೇಯನೂ ಕೂಡ ಅದನ್ನೇ ಕಳ್ಳರು ಕಾಕರಿಗೆಲ್ಲ ನಾವು ಸಪೋರ್ಟ್ ಮಾಡೋದಿಲ್ಲ ಸರ್ ಅನುಭವಿಸ್ಬೋದು ಅವನು ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೆ ನಾವು ನೋಡಿ ಸರ್ವೋತ್ತಮ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಚೆನ್ನಾಗಿ ಕೆಲಸ ಮಾಡೋರಿಗೆ ಯಾಕೆ ಕೊಡ್ತೀವಿ ಅಂತಂದ್ರೆ ಅವನು ಚೆನ್ನಾಗಿ ಕೆಲಸ ಮಾಡಲಿ ಪ್ರಶಸ್ತಿ ತಗೊಳ್ಳಿ ರಾಜ್ಯ ಮಟ್ಟ ತಗೊಳ್ಳಿ ಅವನ ಹೆಸರು ಗುರುತಿಸಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇಂಥ ಪ್ರಶಸ್ತಿಗಳ ಮೂಲಕ ನಾವು ಪ್ರಾಮಾಣಿಕ ಏನು ಸರ್ಕಾರ ನೌಕರ ಸಂಘ ಎಲ್ಲ ಪ್ರಶಸ್ತಿ ಕೊಡ್ತಾರೆ ಸರ್ಕಾರ ನೌಕರು ಕೊಡ್ತಾ ಇರಲಿಲ್ಲ ಸರ್ಕಾರ ನೌಕರು ದಿನಾಚರಣೆ ಮಾಡ್ತಾ ಇರಲಿಲ್ಲ ನಾವು ಮಾಡ್ತಾ ಇದ್ದೀವಿ ಈಗ ವಿಶೇಷವಾಗಿ ಸರ್ಕಾರ ನೌಕರನ್ನ ಒಳ್ಳೆ ದಾರಿ ಕೆಲಸವನ್ನು ಮಾಡುವಂತ ಪ್ರಯತ್ನವನ್ನು ಸರ್ಕಾರ ನೌಕರ ಸಂಘ ಮಾಡ್ತಾ ತುಮಕೂರಿನಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಇರ್ಬೋದು ಅಥವಾ ಅಪವಾದಿಕಾರಿ ಇರ್ಬೋದು ಅಥವಾ ಪರಿಶ್ರೇಷ್ಠಾಧಿಕಾರಿ ಇರ್ಬೋದು ಮತ್ತು ನಾವು ಸಿಒ ಮೇಡಮ್ ಇರ್ಬೋದು ಎಲ್ಲರೂ ಕೂಡ ಜೊತೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ತುಮಕೂರು ಜಿಲ್ಲೆ ಸಾಕಷ್ಟು ದೂರ ಇರ್ತದೆ ಆದರೆ ಅಂತರ ಅಷ್ಟೊಂದು ತೀಕ್ಷ್ಣವಾದ ದೂರುಗಳು ಇರಲಿಲ್ಲ ಅಂತ ನನ್ನ ಭಾವನೆ ತುಮಕೂರು ಸರಿ ಮತ್ತೊಂದು ಇದೇ ಥರದ ಒಂದು ಸಾಮಾನ್ಯ ಆರೋಪ ಅಂತಂದರೆ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಲಂಚ ಜಾಸ್ತಿ ಇದೆ ಅನ್ನೋದು ಆರೋಪ ಇದೆ ಇದರ ಬಗ್ಗೆ ಸಂಘ ಸರ್ಕಾರಿ ನೌಕರ ಸಂಘ ಏನಾದರೂ ಕ್ರಮ ವಹಿಸಿದೆಯೇ ಸರ್ ಸರ್ಕಾರಿ ನೌಕರ ಸಂಘದಲ್ಲಿ ನಮ್ಮ ಕಾನೂನು ಇದೆ ಪ್ರಾಮಾಣಿಕ ಕೆಲಸ ಮಾಡಬೇಕು ಭ್ರಷ್ಟಾಚಾರ ದೂರ ಇರಬೇಕು ಅಂತೇಳಿ ಇಲ್ಲಿ ಕೆಲವೊಂದು ದೂರುಗಳನ್ನ ಇಂಟೆನ್ಷನಲ್ಲಿ ಕೆಲವೊಂದು ಮೀಡಿಯೇಟರ್ಸ್ ನನಗೆ ಕೆಲಸ ಮಾಡಿಕೊಡಲಿಲ್ಲ ಅಂತ ಇಟ್ಕೊಂಡು ಅವ್ರನ್ನ ಯಾರನ್ನ ಮುಂದೆ ಬಿಟ್ಟು ಹೋಗಿ ದೂರು ಕೊಡಿಸೋದು ಅವ್ರನ್ನ ಟ್ರ್ಯಾಪ್ ಮಾಡಿಸೋದು ಮತ್ತು ಅವ್ರ ಮೇಲೆ ದೂರು ಬರ್ಸೋದು ಇವೆಲ್ಲ ಸಾಕಷ್ಟು ಇದೆ ಅಥವಾ ಉದ್ಯೋಗ ಖಾಲಿ ಮಾಡಿಸಿ ಬೇರೆ ಹಾಕ್ಸೋಕ್ಕೆ ಪ್ರಯತ್ನ ಇದೆ ಅಂಥದ್ರ ಮೇಲೆ ಕಾತಿದೆ ಸರ್ಕಾರ ನೌಕರು ಬಂದ್ರೆ ದುಡ್ಡು ಕೊಡಪ್ಪ ನೀನು ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದ ಉದಾಹರಣೆ ನಾನಂತೆಲ್ಲ ನೋಡಿಕ್ಕೆ ಸಾಧ್ಯ ಇಲ್ಲ ನಾನು 30 ವರ್ಷ ಕೆಲಸ ಮಾಡಿದ್ದೀನಿ ಇಲ್ಲಿ ಕೆಲವೊಂದು ಪರಿಸರ ಅವ್ರನ್ನ ಹಾಳು ಮಾಡ್ತಾ ಹೋಗ್ತದೆ ಅಲ್ಲಿ ಇಂಟೆನ್ಷನ್ಲಿ ಅವನ ಹತ್ರ ಫೈಲ್ ಇರ್ತದ ಅಥವಾ ಇಂಟೆನ್ಷನ್ ಅವ್ನು ಫೈಲ್ ಇಟ್ಕೊಂಡಿದ್ದಾನ ಇವನು ಹಣ ಕೇಳ್ತಾ ಇದ್ದಾನ ಈಗೆಲ್ಲ ಪರಿಸ್ಥಿತಿ ಯಾಕೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗ್ತದೆ ಸಾಕಷ್ಟು ಈಗ ನಮ್ಮ ಯಾರು ಲೋಕಾಯುಕ್ತ ಇರ್ಬೋದು ಎ ಸಿ ಬಿ ದೋರ್ ಇರ್ಬೋದು ಪ್ರತಿಯೊಂದು ಕಚೇರಿಗೆ ಅವರೇ ಹೋಗಿ ಏನು ಜಾಗೃತಿ ಮೂಡಿಸಿದ್ದಾರೆ ನೋಡಪ್ಪ ನೀವು ಸರ್ಕಾರ ನೌಕರರು ಪ್ರಾಮಾಣಿಕ ಕೆಲಸ ಮಾಡಿ ಈ ಥರ ಆ್ಯಕ್ಟ್ ಇದೆ 14 ಏನಿದೆ ಇದರಲ್ಲಿ ಬಂಧನ ಆಗ್ತದೆ ಸಾಕು ನೀವು ಕೆಲಸ ಕಳ್ಕೊತೀರಾ ಕೂಡ ಸರ್ಕಾರಿ ನೌಕರಿ ಒಂದ್ಸಲ ಲೈಫ ಸಿಗುತ್ತೆ ಇದನ್ನು ಕಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಡಿ ಪ್ರಾಮಾಣಿಕ ಕೆಲಸ ಮಾಡಿ ಅಂತ ಗೈಡ್ ಮಾಡಿದ್ರು ನಮ್ಮ ಕಚೇರಿ ಕೂಡ ಬಂದಿದ್ದರು ಲೋಕಾಯುಕ್ತ ಸರ್ ಎಲ್ಲ ಬಂದಿದ್ದರು ಒಂದು 2-3 ಸಲ ಸಭೆಗಳು ಮಾಡಿದ್ದೀವಿ
ಪ್ರಾಮಾಣಿಕ ಕೆಲಸ ಮಾಡಿದ ನಾವು ಕೂಡ ಹೇಳ್ತಾ ಇದೀವಿ, ಸಂಘನೂ ಕೂಡ ಹೇಳ್ತಾ ಇದ್ದಾರೆ. ಅದೇ ಸಣ್ಣ ಒಂದು ಎರಡು ಮೂರು ಕೇಸ್ ಈ ಥರ ಆಗ್ತಾ ಇರ್ತದೆ, ಅವರು ಕೂಡ ಹೇಳ್ತಾ ಇದೀವಿ ನೋಡಿ, ಆಸೆ ಮನುಷ್ಯನ ಕೆಡುತ್ತೆ. ಒಂದ್ಸತಿ ಯಾರನ್ನ ಟ್ರಾಪ್ ಆದ್ರೆ ಕೇಳಿ, ನಾವು ತಗೋಬಾರ್ದಾಯ್ತು ಅಂತ ಹೇಳ್ತಾರೆ. ಆಗೋವರೆಗೂ ಯಾರಿಗೆ ಕರೆಂಟ್ ಶಾಕ್ ಹೊಡಿತದೆ ಅವ್ರಿಗೆ ಮಾತ್ರ ಹೇಳ್ಬೋದು. ಕರೆಂಟ್ ಎಷ್ಟು ನೀವು ಕರೆಂಟ್ ಹೊಡಿತದೆ ಅಂದರೆ ಯಾರು ಕೇಳಲ್ಲ. ಒಡೆದವ್ರು ಮಾತ್ರ ಬೇಗ ಹೇಳ್ತಾನೆ, ಹೌದು ಕರೆಂಟ್ ಹೊಡೆದ್ರೆ ಮೈ ಜುಮ ಅನ್ನತ್ತೆ ಬೀಳ್ತೇನೆ ಅಂತ ಹೇಳ್ತಾರೆ. ಇದು ಕೂಡ ಹಂಗೇನೆ, ಒಂದ್ಸರಿ ಅನುಭವ ಆಗೋರಿಗೆ ಆಗ್ತದೆ. ಅದನ್ನು ಹೇಳ್ತಾ ಇದೀವಿ, ಭ್ರಷ್ಟಾಚಾರ ನಿಯಂತ್ರಣ ಇಲಾಖೆ ಇದೆ, ಲೋಕಾಯುಕ್ತ ಇದೆ, ದಯವಿಟ್ಟು ಪ್ರಾಮಾಣಿಕ ಕೆಲಸ ಮಾಡಿ, ಸರ್ಕಾರದ ಯೋಜನೆ ಜಾರಿಗೊಳಿಸಿ ಕೊಡಿ, ಚೆನ್ನಾಗಿ ಮಾತಾಡಿಸಿ ಅಂತ ಹೇಳ್ತೀವಿ. ಜನಗಳು ಅಷ್ಟೇ ಸರ್, ಅವರು ಅಷ್ಟೇ, ಅವರು ಎ ಬಿ ಸ್ಪೀಡ್ ಇದ್ದಾರೆ. ತಕ್ಷಣ ಕೆಲಸ ಆಗಬೇಕು, ಕಾನೂನು ಬಿಟ್ಟು ಮಾಡಿ ಅಂತ ಹೇಳ್ತಾರೆ. ಅವ್ರಿಗೆ ಅವೇರ್ನೆಸ್ ಇರಬೇಕಲ್ಲ. ಜನ ದುಡ್ಡು ಯಾರು ಸರ್ಕಾರ ನೌಕರಿ ದುಡ್ಡು ಕೊಡ್ತಾರೆ, ಕರೆಕ್ಟಾಗಿ ಅವರೇ ಕೊಡ್ಬೇಕು ದುಡ್ಡು. ಇಡೀ ಕಂದಾಯ ಇಲಾಖೆ ಆನ್ಲೈನ್ ಇದ್ದಾರೆ, ಅವ್ನು ಯಾಕೆ ಬಂದು ದುಡ್ಡು ಕೊಡ್ಬೇಕು ನಮಗೆ? ನಾವು ಯಾರು ಕೇಳಿದ್ರು ಹೇಳ್ರಿ, ಯಾಕೆ ಕೊಡ್ಬೇಕು ದುಡ್ಡು? ಅವನು ನಿಮ್ಮ ಮನೆಯಲ್ಲಿ ಖಾತೆ ಆಗ್ತದ್ರಿ, ಸಬ್ಮಿಷನ್ ನೋಂದಣಿ ಮಾಡ್ತಾನೆ, ಯಾಕೆ ದುಡ್ಡು ಕೊಡ್ತಾರೆ? ಸಬ್ಮಿಷನ್ ಆಫೀಸಲ್ಲಿ ದುಡ್ಡು ಕೊಡಿದ್ರು, ನೀವು ದುಡ್ಡು ಕೊಡಿ ಅಂತ ಯಾರು ಹೇಳಿದ್ರೆ ಸಬ್ಮಿಷನ್ ಆಫೀಸಲ್ಲಿ ಹೇಳ್ತಾರೆ. ಭ್ರಷ್ಟಾಚಾರ ಹಾಕಿ ಕಂದಾಯ ಇಲಾಖೆ ಅಂತ ಹೇಳ್ತಾರೆ. ಎಲ್ಲಿದ್ರೆ ಭ್ರಷ್ಟಾಚಾರ ಹಂಗಂದ್ರೆ? ನೀವು ಹೇಳ್ರಿ, ಯಾವಾಗ ಯಾರು ದುಡ್ಡು ಕೊಡಿ ಅಂತ ಯಾವ ಆರೇ ಕೇಳೋದು ಹೇಳಿ ನನಗೆ, ನಾನೇ ಇರ್ತೀನಿ ಅದು ಆಫೀಸಲ್ಲಿ ಹೇಳಿ. ನೀವು ಇಲ್ಲಿ ವ್ಯವಸ್ಥೆ ಹಾಳು ಮಾಡ್ತಾ ಇರೋದು ನಾವಲ್ಲ, ಸರ್ಕಾರಿ ನೌಕರಲ್ಲ ಸರ್. ಜನಗಳು ದುಡ್ಡು ಯಾಕೆ ಕೊಡ್ತಾರೆ ನಮಗೆ? ಅವನ್ನ ಬಂಧನ ಮಾಡಿ ಕೊಟ್ಟವನ್ನ ಬಂಧನ ಯಾಕೆ ಮಾಡೋದಿಲ್ಲ ನೀವು? ಆಗ್ತಲ್ಲ ಯಾಕೆ ಬದಲಾವಣೆ ಮಾಡಲ್ಲ? ನೀನು ಯಾಕೆ ಕೊಟ್ಟೇನಿ ದುಡ್ಡು? ನೀವು ಮಾಡಿ ಬೇರೆದ್ರೆ ಜಿಲ್ಲಾಧಿಕಾರಿ ಹತ್ರ ಹೋಗಿ, ಎ ಸಿ ಹತ್ರ ಹೋಗಿ, ಎ ಡಿ ಸಿ ತಗೋ ಹೋಗಿ. ನೀವು ತಾಯಿಲ್ದ ದುಡ್ಡು ಕೇಳ್ತಾನ, ರವಿಸ್ಪೆಟ್ಟೆ ಕೇಳ್ತಾನ, ಸಿರಿದಾರ ಕೇಳ್ತಾನ, ವಿ ಎ ಕೇಳ್ತಾನ, ಮೇಲ್ಪಟ್ಟ ಅಧಿಕಾರಿಗಳು ಇರ್ತಾರಲ್ಲ ನೀವು, ನೀವು ಅವ್ರಿಗಾಗಿ ದೂರು ಕೊಡೋದಿಲ್ಲ ಹಂಗ? ನೀವು ಕೆಲಸ ಮಾಡಿಕೊಟ್ಟಿಲ್ಲ ಯಾಕೆ ಅಂತ ಕೇಳ್ಬೇಕು ನೀವು ಫಸ್ಟ್. ಕಾನೂನು ಅರಿವಾಗಬೇಕು ಫಸ್ಟು. ನಾನು ಅರ್ಜಿ ಹಾಕಿದ್ದೀನಿ, ಯಾವ ಕಾನೂನು ಅಡಿಯಲ್ಲಿ ನನಗೆ ಮಾಡ್ಕೊಳ್ಳೋದು ಬರಲ್ಲ, ಮಾಡು ಇದ್ರೆ ಎಂಡಾಸ್ಮೆಂಟ್ ಕೊಡಿ, ಇಷ್ಟೇ ಕೇಳಬೇಕು ಫಸ್ಟು. ಮಾಡಲ್ಲ ಅಂತ ದುಡ್ಡು ಕೊಡೋದಿಲ್ಲ ಅಲ್ಲಿ, ಹಿಂಗೆ ಉದ್ಭವ ಆಗ್ಬಿಡ್ತದೆ. ಫಸ್ಟು ಮಾಡ್ಕೊಡಲ್ಲ ಅಂತ ಹೇಳ್ತಾರೆ ಅಲ್ವಾ ಸರ್, ದುಡ್ಡು ಕೊಡೋದು ಹೆಂಗೆ ಮಾಡ್ಕೊಟ್ಬಿಡ್ತಾರೆ? ಇಲ್ಲಿ ಜನಗಳಿಗೆ ಕಾನೂನು ಅರಿವನ್ನು ಉಂಟು ಮಾಡಬೇಕು. ಇಲ್ಲಿ ರೈತ ಅಮಾಯಕ, ಇಲ್ಲಿ ರೈತರ ಕೆಲಸ ಯಾರು ನಿಲ್ಲಿಸಲ್ಲ, ನಾವು ರೈತರ ಮಕ್ಕಳೇನೆ. ಇಲ್ಲಿ ಕಂದಾಯ ಇಲಾಖೆ ಇರೋದು ಬೇಸಿಕ್ ಇಲಾಖೆ, ನಾನು ಬಹಳ ಹತ್ತಿರ ಜನಗಳ ಹತ್ತಿರ ನಮ್ಮ ಇಲಾಖೆ ಮೇಲೆ ಕೆಟ್ಟ ಹೆಸರು ಬರ್ತಿರ್ತದೆ. ಬಿಡಬಿಡಿ ಇಲ್ವಾ, ಅರಣ್ಯ ಫಾರೆಸ್ಟ್ ಇಲ್ವಾ, ಬೇರೆ ಇಲಾಖೆ ಇಲ್ವಾ, ಮೈನ್ ಎರಿಗೇಷನ್ ಇಲ್ವಾ? ಮೈನ್ ಎರಿಗೇಷನ್ ಯಾಕೆ ಟ್ರಾಪ್ ಆಗಲ್ಲ ಜನ ಹಂಗಾದ್ರೆ? ಬಿಡಬಿಡಿ ಯಾಕೆ ಟ್ರಾಪ್ ಆಗೋದಿಲ್ಲ? ಬೇರೆ ಬೇರೆ ಇಲಾಖೆ ಯಾಕೆ ಕಂದಾಯ ಇಲಾಖೆ, ಆರ್ ಡಿ ಪಿ ಆರು, ಬರೀ ಆರೋಗ್ಯ ಇಲಾಖೆ, ನರ್ಸು, ಗುಮಾಸ್ತ, ಡಿ ಗ್ರೂಪು, ಗ್ರಾಮ ಸಾಕನ್ನು ಟ್ರಾಪ್ ಮಾಡ್ತಾರಲ್ರಿ? ಏ ಗ್ರಾಮ ಸಾಕ್ ಏನು ಮಾಡಿದಾನೆ ನೀವು ಮಾಡಿ? ಯಾಕೆ ಇವರೆಲ್ಲ ಅಧಿಕಾರಿಗಳು ಯಾಕೆ ಟ್ರಾಪ್ ಆಗಲ್ಲ ಹಂಗಾದ್ರೆ? ಲೋಕಾಯುಕ್ತದಲ್ಲಿ ಅಧಿಕಾರಿಗಳು ಯಾಕೆ ಟ್ರಾಪ್ ಆಗಲ್ಲ ಸರ್? ಅಧಿಕಾರ ದೂರ ಇರಲ್ಲ ಸರ್ ಹಂಗಾದ್ರೆ? ಸರ್ ನನ್ನಲ್ಲಿ ಎಲ್ಲ ಟ್ರಾಪ್ ಆದರಲ್ಲ ನಾನು ಕಳ್ಳರು ಅಂತ ಹೇಳೋ ಸಾಧ್ಯ ಇಲ್ಲ. ಯಾರು ಆಗಿಲ್ಲ ಅವರೆಲ್ಲ ನಿಜವಾದವರು ಅಂತ ಹೇಳಲ್ಲ. ನಮ್ಮಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ನಾನು ಹೇಳೋಕೆ ರೆಡಿ ಇಲ್ಲ. ನಾನು ಭ್ರಷ್ಟಾಚಾರ ಇರುತ್ತೆ, ಯಾಕೆ ಭ್ರಷ್ಟಾಚಾರ ಆಗ್ತದೆ ಅನ್ನೋದು ಕೂಡ ಅರಿವು ಮೂಡಿಸ್ ಜಾಗೃತಿ ಮೂಡಿಸ್ತಾ ಇದ್ದೀನಿ. ಅವನು ಕೂಡ ಇವೆಲ್ಲ ಆಗ್ತಿರ್ತದೆ. ಈ ನಾವು ಅದನ್ನು ಹೇಳಿದ್ದೀನಿ, ಲೋಕಾಯುಕ್ತ ಸರ್ ಪಾಪ ಬಂದಿದ್ದೆ ನಮ್ಮ ಆಫೀಸ್ಗೆ, ಅವರು ಹೇಳಿದ್ದಾರೆ ಈ ಥರ ಬೋರ್ಡ್ಗಳು ಹಾಕಿದ್ದೀವಿ, ಕಂಪ್ಲೇಂಟ್ ಕೊಡಿ ಅಂತ ಹಾಕಿದ್ದೀವಿ. ಕಂಪ್ಲೇಂಟ್ ಅವಕಾಶನೇ ಕೊಡಲ್ಲ ಸರ್. ಒಂದು ಎರಡು ಮೂರು ಟ್ರಾಪ್ ಕೇಸ್ ನೋಡಿದೆ ನಮ್ಮ ಆಫೀಸಲ್ಲಿ, ಅವನ ರೆಕಾರ್ಡ್ ಕೀಪರ್ ಅವನದು, ಅವನ ಇನ್ಸಿಡೆಂಟ್ ಸಂಬಂಧ ಯಾವುದೋ ಕಾಪಿ, ಇವನೇ 5,000 ಜಾಬ್ ತಿರುಗಿಸ್ತಾನೆ ಹೋಗಿ. ಆಯ್ತು ಕೊಡ್ತೀನಿ, ಯಾಕೆ ಹೇಳಬೇಕು ಕೊಡ್ತೀನಿ ಮಾಡಿಕೊಡು ಅಂತ ಇವರು ಕೊಡಪ್ಪ, ಅರ್ಜಿ ಕೊಟ್ಟಿದ್ದೀನಿ, ಎಂಡಾಸ್ಮೆಂಟ್ ಕೊಡಬೇಕು, ಕ್ಲೋಸ್ ಆಗ್ತದಲ್ಲ, ಮಾಡಿಕೊಡಲ್ಲ. ಅವನು ಎಂಡಾಸ್ಮೆಂಟ್ ತಗೊಂಡು ಕೂಡ ಮಾಡಿಕೊಡಲ್ಲ ಅಂತ ಸತಾಯಿಸಿದ್ರೆ ದೂರು ಕೊಡಿ. ನಾವೇಣ್ಣ, ನಾವೇ ಬಡ್ದಾಕಿ ಸರ್, ನಾವೇ ತರ ಕೇಸ್ಗಳಲ್ಲ ಸರ್, ತಪ್ಪು ಮಾಡಿದ ಶಿಕ್ಷೆ ಕೊಡಿ, ನಾವು ಏನು ಅಭ್ಯಂತರ ಇಲ್ಲ. ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಸಂಘ ಹಲವಾರು ಬಾರಿ ಹೇಳಿದ್ದೇವೆ. ನಾವು ಕೂಡ ಪ್ರತಿ ಸಭೆಯಲ್ಲಿ ಇದನ್ನು ಹೇಳೇ ಹೇಳ್ತೀವಿ. ಜನರ ತೈದ ಇಲಾಖೆ ನೀವು, ನಿಮ್ಮ ಇಲಾಖೆ ಬೇಗ ಕಾಣಿಸ್ಕೊಳ್ಳೋದು, ಬೇರೆ ಇಲಾಖೆ ಯಾರು ಕಾಣಿಸ್ಕೊಳ್ಳಲ್ಲ ಸರ್. ನಮ್ಮ ಇಲಾಖೆನೇ ಆರ್ ಡಿ ಪಿ ಆರ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್, ಮೂರು ಇಲಾಖೆ ಭಾಳ ಹತ್ತಿರವಾಗಿದ್ದೀವಿ, ಕಾಣಿಸ್ಕೊತಾ ಇದ್ದೀವಿ ಅಷ್ಟೆ. ಇದಿಷ್ಟು ರಾಜ್ಯ ಸರ್ಕಾರಿ ನೌಕರ ಸಂಘದ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಎನ್ ನರಸಿಂಹರಾಜು ಅವರ ಮಾತುಕತೆ. ಹರೀಶ್ ಕ್ಯಾಮ್ರಾಮನ್ ಹರೀಶ್ ಜೊತೆ ಮಣ್ಯರಾಜು, ಅಮೋಕ್ ಟಿವಿ, ತುಮಕೂರು.